ಐದನೇ ಎಕ್ಸೈಸ್ ಯಾವುದು ಅಂತಂದ್ರೆ ಆಬ್ವಿಯಸ್ಲಿ ಸ್ಕ್ವಾಟ್ಸ್. ಈ ಪರ್ಟಿಕ್ಯುಲರ್ ಎಕ್ಸೈಸ್ ನ ಹೇಗೆ ಮಾಡೋದು ಅಂತಂದ್ರೆ, ನೀವು ಒಂದು ಸ್ಮಿತ್ ಮಷೀನ್ ಅಲ್ಲಿ ಕೂಡ ಮಾಡಬಹುದು, ಇಲ್ಲಾಂತಂದ್ರೆ ಜಸ್ಟ್ ನೀವು ಬಾರ್ಬೆಲ್ ಒಳಗಡೆ ಯಾವುದೋ ಒಂದು ರ್ಯಾಕ್ ಅಲ್ಲಿ ಯೂಸ್ ಮಾಡಿ ಕೂಡ ಮಾಡಬಹುದು. ಒಂದು ಅಪ್ಪರ್ ಟ್ರ್ಯಾಪ್ ಇಲ್ಲಾಂತಂದ್ರೆ ಮಿಡಲ್ ಟ್ರ್ಯಾಪ್, ಡಿಪೆಂಡಿಂಗ್ ಆನ್ ಯೋರ್ ಕಂಫರ್ಟ್ ಲೆವೆಲ್. ನೀವು ಪ್ರಾಪರ್ ಆಗಿ ಬಾರ್ ನ ಪ್ಲೇಸ್ ಮಾಡಿ, ನೀವು ಎಷ್ಟು ವೈಟ್ಸ್ ಬೇಕೋ ಅಷ್ಟು ಪ್ರಾಪರ್ ಕಂಫರ್ಟಬಲ್ ವೈಟ್ಸ್ ನ ಲೋಡ್ ಮಾಡಿದ ನಂತರ ನೀವು ಪ್ರಾಪರ್ ಆಗಿ ನಿಮ್ಮ ಕೈ ಗ್ರಿಪ್ ಏನಿರುತ್ತಲ್ಲ ಅದನ್ನ ತುಂಬಾ ಕ್ಲೋಸ್ ಕೂಡ ಅಲ್ಲ, ತುಂಬಾ ದೂರ ಕೂಡ ಅಲ್ಲ, ಒಂದು ಪ್ರಾಪರ್ ಆಗಿ ಬಾರ್ ನ ಹೋಲ್ಡ್ ಮಾಡೋದ್ರಿಂದ ಆಕ್ಚುಲ್ ಆಗಿ ನಿಮ್ಮ ಬ್ಯಾಕ್ ಅಲ್ಲಿ ಒಂದು ಕಾನ್ಸ್ಟೆಂಟ್ ಟೆನ್ಷನ್ ಕೂಡ ಕ್ರಿಯೇಟ್ ಆಗುತ್ತೆ. ನಿಮ್ಮ ಟೋ ಪ್ಲೇಸ್ಮೆಂಟ್ ಏನಿರುತ್ತಲ್ಲ ಅದು ನೀವು ಬೇಕಾದ್ರೆ ನ್ಯೂಟ್ರಲ್ ಆಗಿ ಕೂಡ ಇಡ್ಬೋದು, ಫಾರ್ವರ್ಡ್ ಫೇಸಿಂಗ್ ಕೂಡ ಇಟ್ಕೊಬಹುದು, ವಿಚ್ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ ಒಳಗಡೆ ನೀವು ಪ್ರಾಪರ್ ಆಗಿ ಯಾವಾಗ ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಿರಲ್ಲ, ಸೊ ದಿಸ್ ಇಸ್ ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್. ಇದಾದ ನಂತರ ಪ್ರಾಪರ್ ಆಗಿ ಬ್ರೀದಿಂಗ್ ಮಾಡಿ ಅಂಡ್ ಬ್ರೇಸ್ ಯುವರ್ ಕೋರ್. ಅದಾದ ನಂತರ ನೀವೇನ್ ಮಾಡಬಹುದು ಅಂತಂದ್ರೆ ಲೈಟ್ಗೆ ಒಂದು ಸ್ವಲ್ಪ ಹಿಪ್ಸ್ ಬೆಂಡ್ ಮಾಡಿ ಅಂಡ್ ಸೈಮಲ್ಟೇನಿಯಸ್ಲಿ ಸ್ಲೋ ಆಗಿ ನಿಮ್ಮ ನೀಸ್ ಕೂಡ ಬೆಂಡ್ ಮಾಡ್ತಾ ಬ್ಯಾಕ್ನ ಬೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ಇಲ್ಲಾಂತಂದ್ರೆ ಏನಾಗುತ್ತೆ, ಆ ವೆಯ್ಟ್ ಏನಿರುತ್ತಲ್ಲ ಅದು ಮುಂದೆಗಡೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಯಾಕಲ್ಲಿ ಒಂದು ಪ್ರಾಪರ್ ಟೆನ್ಷನ್ ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ಗ್ರಿಪ್ಪಿಂದ ಇನ್ನು ಆರಾಮಾಗೇನೇ ಬ್ಯಾಕ್ ಸ್ಟ್ರೈಟಾಗಿ ಕೂಡ ಇರುತ್ತೆ. ಸ್ಲೋ ಆಗಿ ಕೆಳಗಡೆ ಹೋಗ್ತಾ ಅದಾದ ನಂತರ ಒಂದು ಕಂಫರ್ಟಬಲ್ ಪೊಸಿಷನ್ ಹೋಗಿ ಅದಾದ ನಂತರ ದೆನ್ ಯು ಕ್ಯಾನ್ ಪುಷ್ ಬ್ಯಾಕ್. ಸೊ ಕಂಫರ್ಟಬಲ್ ಪೊಸಿಷನ್ ಹೇಗಿರಬೇಕು ಅಂತಂದ್ರೆ, ನಿಮ್ಮ ಫೀಮರ್ ಬೋನ್ ಏನಿರುತ್ತಲ್ಲ ಅದಾದಷ್ಟು ಪ್ಯಾರಲಲ್ ಟು ದ ಗ್ರೌಂಡ್ ಹೋದ್ರೇನೆ ಮೋರ್ ದೆನ್ ಎನಫ್. ಅಕಸ್ಮಾತ್ ಆಗಿರೋ ನಿಮ್ಗೆ ಇನ್ನೂ ಡೀಪಾಗಿ ಹೋಗೋದಕ್ಕೆ ಆಗ್ತಿದೆ ಅಂತಂದ್ರೆ ವೆಲ್ ಆ್ಯಂಡ್ ಗುಡ್, ನಿಮ್ಮ ನೀ ಜಾಯಿಂಟ್, ನಿಮ್ಮ ನೀ ಹೆಲ್ತ್ ಏನಿರುತ್ತಲ್ಲ ಅದು ಕೂಡ ತುಂಬಾನೇ ಚೆನ್ನಾಗಾಗುತ್ತೆ.